ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನ ಸ್ಟುಟೋರಿಯಲ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಒಂದು ಸಿಲಬಸ್ ಯಾವುದು ಅಂದರೆ ಸಿಕ್ಸ್ತ್ ಸೆಮ್ ಬಿ ಕಾಮ್ನ ಸಿಲಬಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ತುಂಬ ಜನ ಕೇಳ್ತಿದ್ರೆ ಸಿಕ್ಸ್ ಸೆಮ್ ಬಿ ಕಾಮ್ ಸಿಲಬಸ್ ಆ್ಯಂಡ್ ಇಂಟರ್ನ್ಶಿಪ್ ಪ್ರೋಸೆಸ್ ಬಗ್ಗೆ ಸೊ ಈ ಒಂದು ವೀಡಿಯೋದಲ್ಲಿ ನಾನು ಸಿಲಬಸ್ ಆ್ಯಂಡ್ ಇಂಟರ್ನ್ಶಿಪ್ ಪ್ರೋಸೆಸ್ ಯಾವ ಥರ ಮಾಡಬೇಕು ಅಂತ ಹೇಳಿ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಸಿಕ್ಸ್ ಸೆಮ್ ಬಿ ಕಾಮ್ ಅವ್ರಿಗೆ ಟೋಟಲಿ ಸಿಕ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಸೊ ಸಿಕ್ಸ್ ಸಬ್ಜೆಕ್ಟ್ಸ್ ಯೂಶಲಿ ನೀವೇನು ಓದ್ತಿದ್ರಿ ಅಂದರೆ ಫಸ್ಟ್ ಎಲ್ಲ ಸೆವೆನ್ ಸಬ್ಜೆಕ್ಟ್ಸ್ ಇತ್ತು ಬಟ್ ಈಗೇನಾಗಿದೆ ಅಂದರೆ ಸಿಕ್ಸ್ ಸಬ್ಜೆಕ್ಟ್ಸ್ ಆಗಿದೆ ಇನ್ನೂ ಒಂದು ಸಬ್ಜೆಕ್ಟ್ ಏನಾದ್ರೆ ಆಯಿತು ಅಂದರೆ ಇನ್ನೂ ಒಂದು ಸಬ್ಜೆಕ್ಟ್ ಬದಲು ನಿಮಗೆ ಇಂಟರ್ನ್ಶಿಪ್ ಅನ್ನೋ ಒಂದು ಆ್ಯಕ್ಟಿವಿಟಿನ ಇಟ್ಟಿದ್ದಾರೆ ಯಾಕೆ ಅಂದರೆ ಒಂದು ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯೆನ್ಸ್ ಆಗಲಿ ಅನ್ನೋ ರೀಸನ್ಗೆ ಈಗ ಬರೀ ಸಬ್ಜೆಕ್ಟ್ನೇ ಕಲಿತಿದ್ರೆ ತುಂಬ ಮುಂದೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ಇಂಟರ್ನ್ಶಿಪ್ ಇರೋ ರೀಸನಿಂದ ಏನಾಗುತ್ತೆ ಅಂದರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಅಲ್ಲಿನ ಎಕ್ಸ್ಪೀರಿಯೆನ್ಸ್ನ ಒಂದು ರಿಪೋರ್ಟ್ ಆಗಿ ತಯಾರು ಮಾಡಬೇಕು ಅನ್ನೋ ರೀಸನ್ಗೆ ಈ ಒಂದು ಇಂಟರ್ನ್ಶಿಪ್ ಅನ್ನೋದನ್ನ ಇಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನಾವು ಸಿಲೆಬಸ್ನ ನೋಡೋದಾದ್ರೆ ಸಿಕ್ಸ್ ಸಬ್ಜೆಕ್ಟ್ಸ್ ಅಲ್ವಾ ಇರೋದು ಸಿಕ್ಸ್ ಸಬ್ಜೆಕ್ಟ್ಸಲ್ಲಿ ಓದ್ಸತಿ ನೀವು ಏನೇನೆಲ್ಲ ಓದಿದ್ರಿ ಅದೇನೇ ರಿಪೀಟ್ ಆಗಿದೆ ಸೊ ಓದ್ಸತಿ ನೀವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓದಿದ್ರಲ್ಲ ಸೊ ಅದರದ್ದೇ ಇನ್ನೊಂಚೂರ್ ಅಪ್ಗ್ರೇಡ್ ವರ್ಷನ್ ಬಂದಿದೆ ಯಾವುದು ಅಂದರೆ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇದು ಓದ್ಸತಿ ಇದ್ದಂಗೆನೆ ಫಿಫ್ಟಿ ಪರ್ಸೆಂಟ್ ಥಿಯರಿ ಫಿಫ್ಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಸೇಮ್ ಹಂಗೆ ಇರುತ್ತೆ ನೆಕ್ಸ್ಟ್ ಈವನ್ ಐ ಟಿ ಓದಿದರೆ ಐ ಟಿ ಒನ್ನ ಓದಿದರೆ ಒಂದು ಸೆಮ್ಮಲ್ಲಿ ಐ ಟಿ ಟೂನ ಓದ್ತಾ ಇರೋದು ಸೊ ಇಲ್ಲೂ ಕೂಡ ನಾರ್ಮಲ್ ಆಗಿ ಪ್ರಾಕ್ಟಿಕಲ್ಲು ಇರುತ್ತೆ ಆ್ಯಂಡ್ ಥಿಯರಿನೂ ಕೂಡ ಇರುತ್ತೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಇಲ್ಲೂ ಕೂಡ ಥಿಯರಿನೂ ಬರುತ್ತೆ ಆ್ಯಂಡ್ ಪ್ರಾಕ್ಟಿಕಲ್ಸು ಬರುತ್ತೆ ಇಲ್ಲಿ ಪ್ರಾಕ್ಟಿಕಲ್ಸ್ ತುಂಬ ಈಸಿ ಇರುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಸೊ ಇದು ಟೋಟಲಿ ಡಿಫ್ರೆಂಟ್ ಇದೆ ಸ್ವಲ್ಪ ಸಬ್ಜೆಕ್ಟು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇದು ಥಿಯರಿನ ಇದರಲ್ಲಿ ಜಾಸ್ತಿ ಇರೋದು ಸೊ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಬಂದು ಥಿಯರಿ ಸಬ್ಜೆಕ್ಟ್ ಆಗಿದೆ ನೆಕ್ಸ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಓದ್ಸತಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಒನ್ನ ಓದಿದ್ರಿ ಈ ಒಂದು ವಿ ಈ ಸತಿಯಿಂದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಟೂನ ಓದ್ತಿದ್ದೀರಾ ಸೊ ಇವಾಗ ನೋಡೋದಾದ್ರೆ ನೀವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು ರಿಪೀಟ್ ಆಗಿದೆ ಆ್ಯಂಡ್ ಐ ಟಿ ಆ್ಯಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈ ಮೂರನ್ನೂ ಕೂಡ ಅಡ್ವಾನ್ಸ್ದಾಗಿ ಬಂದಿದೆ ಅಂದರೆ ಐ ಟಿ ಟೂ ಬಂದಿದೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಟೂ ಬಂದಿದೆ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಇದಾದಮೇಲೆ ನಿಮಗೆ ಇಷ್ಟರಲ್ಲಿ ನೀವು ನೋಡೋದಾದರೆ ಟಫ್ ಸಬ್ಜೆಕ್ಟ್ ಅನ್ಸೋದು ಇದೊಂದೇ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದಾನ್ ದ ಇಂಡಿವಿಜುವಲ್ ಆ್ಯಂಡ್ ಫೀಲಿಂಗ್ ಆಫ್ ಐ ಟಿ ಸಾರಿ ಫೈಲಿಂಗ್ ಆಫ್ ಐ ಟಿ ಅಂತ ಹೇಳಿ ಸೊ ಇದೊಂದು ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಇದೆ ಅಷ್ಟೇ ಅದೊಂದು ಸಬ್ಜೆಕ್ಟ್ನ ಬಿಟ್ಟು ಬೇರೆ ಎಲ್ಲ ಆಲ್ಮೋಸ್ಟ್ ತುಂಬಾ ಈಸಿ ಇದೆ ಈ ಸಬ್ಜೆಕ್ಟ್ ಕೂಡ ಕಲ್ತ್ರೆ ತುಂಬ ಈಸಿನೇ ಆಗುತ್ತೆ ಬಟ್ ಕಲೀಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಇದೆ ಈ ಒಂದು ಸಬ್ಜೆಕ್ಟ್ ಮಾತ್ರ ಸೊ ಇಷ್ಟು ಕೂಡ ಸಬ್ಜೆಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಈಸಿನೇ ಇದೆ ನಾನು ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ ಒಂದೊಂದೇ ಸಬ್ಜೆಕ್ಟ್ಸ್ ಬಗ್ಗೆ ಸೊ ಇಷ್ಟು ಸಿಕ್ಸ್ ಸಬ್ಜೆಕ್ಟ್ಸ್ ಆದರೆ ಇನ್ನು ನೆಕ್ಸ್ಟು ಯಾವುದು ಸೆವೆಂತ್ ಒನ್ ಯಾವುದು ಅಂದರೆ ಅದೇ ಇಂಟರ್ನ್ಶಿಪ್ ಅಂತ ಹೇಳಿ ಸೊ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋ ರೀಸನಿಂದ ಸೊ ಇಂಟರ್ನ್ಶಿಪ್ ಅನ್ನೋ ಪ್ರೋಸೆಸ್ನ ಇಟ್ಟಿದ್ದಾರೆ ಸೊ ಇಂಟರ್ನ್ಶಿಪ್ ಬಂದುಬಿಟ್ಟು ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂದರೆ ಕಾಲೇಜಿಂದ ಕಾಲೇಜ್ ಆರ್ಟ್ಸ್ ಮುಗಿಸ್ಕೊಂಡು ಅದಾದಮೇಲೆ ಕೆಲಸಕ್ಕೆ ಹೋಗಿ ಅಲ್ಲಿ ನಿಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಅದ್ರ ಬಗ್ಗೆ ಒಂದು ರಿಪೋರ್ಟ್ನ ತಯಾರು ಮಾಡಬೇಕಾಗುತ್ತೆ ರಿಪೋರ್ಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ಮು ಒಂದು ನೈಂಟಿ ಟು ಹಂಡ್ರೆಡ್ ಪೇಜಸ್ ಇರಬೇಕಾಗುತ್ತೆ ಸೊ ಕಾಲೇಜಲ್ಲಿ ಯಾವ ಥರ ಗೈಡ್ಲೈನ್ಸ್ ಕೊಡ್ತಾರೋ ಆ ಬೇಸಿಸ್ ಮೇಲಿರುತ್ತೆ ಆದರೆ ಮ್ಯಾಕ್ಸಿಮಮ್ ಬಂದು ಹಂಡ್ರೆಡ್ ಪೇಜಸ್ ಇರುತ್ತೆ ಸೊ ಮ್ಯಾಕ್ಸಿಮಮ್ ಹಂಡ್ರೆಡ್ ಪೇಜಸ್ ಅಥವಾ ನೈಂಟಿ ಪೇಜಸ್ ಮ್ಯಾಕ್ಸಿಮಮ್ ಅಂತ ಅಂದ್ಕೊಳ್ಳಿ ಸೊ ಅಲ್ಲಿ ನೀವೇನು ಮಾಡಬೇಕು ಅಂದರೆ ಕಂಪ್ನಿ ನೀವು ಯಾವ ಕಂಪ್ನಿಗೆ ಹೋಗ್ತೀರಾ ಆ ಕಂಪ್ನಿನ ಒಂದು ಲೆಟ್ರೈಟು ಆ್ಯಂಡ್ ಅಲ್ಲಿ ಜಾಯ್ನಿಂಗ್ ಲೆಟರು ಇದನ್ನೆಲ್ಲನೂ ಕೂಡ ಒಂದು ಡಾಕ್ಯುಮೆಂಟ್ಸ್ ಥರ ಪ್ರಿಪೇರ್ ಮಾಡಿ ಅದನ್ನು ನೀವು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಅದರ ರಿಲೇಟೆಡ್ ವೈವ ಅಂತ ಒಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ ಸೊ ವೈವ ಕೇಳಿ ಅದೆಲ್ಲ ಆದಮೇಲೆ ನಿಮ್ಮ ಒಂದು ರಿಪೇಟ್ ರಿಪೋರ್ಟ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಅವಾಗ ನಿಮಗೆ ಇದಕ್ಕೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ಅಲೋಕೇಟ್ ಮಾಡ್ತಾರೆ ಸೊ ಇದನ್ನು ಕೂಡ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಬ ಲೈಕ್ ಇಂಟರ್ನ್ಶಿಪ್ ಅನ್ನೋದನ್ನ ಮಾಡಬೇಕಾಗುತ್ತೆ ಸೊ ತುಂಬ ಜನ ಕೇಳ್ತಿದ್ರಿ ಇದು ನಿಜವಾಗ್ಲೂ ಇದೆಯಾ ಇಲ್ವಾ ಇಂಟರ್ನ್ಶಿಪ್ಪು ಅಂತ ಸೊ ಪ್ರೀವಿಯಸಲ್ಲೆಲ್ಲ ಇರಲಿಲ್ಲ ಬಿ ಕಾಮ್ ಸ್ಟೂಡೆಂಟ್ಸ್ಗೆ ಈ ವರ್ಷ ಯಾರ್ಯಾರೆಲ್ಲ ಎಮ್ ಓದ್ತಿದ್ರೋ ಅವ್ರಿಗೆ ಮಾತ್ರ ಇಂಟರ್ನ್ಶಿಪ್ ಅನ್ನೋ ಪ್ರೊಸೆಸ್ನ ತಂದಿರೋದು ಸೊ ಇದು ಡ್ಯೂರೇಷನ್ ಬಂದು ಇಂಟರ್ನ್ಶಿಪ್ ಡ್ಯೂರೇಷನ್ ಬಂದು ಫೋರ್ ಟು ಸಿಕ್ಸ್ ವೀಕ್ಸ್ ಆಗಿರುತ್ತೆ ಅನ್ನೋ ಮಿನಿಮಮ್ ಬಂದು ನೈಂಟಿ ಅವರ್ಸ್ವರೆಗೂ ವರ್ಕ್ ಮಾಡಲೇಬೇಕು ಸೊ ಇದಾದ ಮೇಲೆ ನೀವು ಡೈಲಿ ಇವಾಗ ಒಂದು ದಿವಸ ಹೋಗ್ತೀರಾ ಅಂದ್ಕೊಳ್ಳಿ ಕೆಲಸಕ್ಕೆ ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೆ ಏನೇನೆಲ್ಲ ಅನ್ನಿಸ್ತು ಅನ್ನೋದನ್ನ ಅದನ್ನೇ ಕೂಡ ಅದನ್ನೇ ಬರ್ದಿ ಅದನ್ನ ರಿಪೋರ್ಟ್ ಆಗಿ ಸಬ್ಮಿಟ್ ಮಾಡ್ಬೋದು ಸೊ ನೀವು ದಿವಸ ಹೋಗ್ತೀರಲ್ಲ ದಿವಸ ನೀವು ಏನೇನು ಕಲ್ತ್ರಿ ಅಲ್ಲಿ ಏನೇನು ಕೆಲಸ ಮಾಡಿದ್ರಿ ಅನ್ನೋದನ್ನೇ ನೀವು ಬರಿತಾ ಹೋಗ್ಬೋದು ಸೊ ಇಲ್ಲಿ ಏರಿಯಾ ಆಫ್ ಸ್ಟಡಿ ಬಂದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಡಿ ಅನ್ನೋದನ್ನ ಮಾಡ್ತೀರಾ ಎಕ್ಸಾಂಪಲ್ಸ್ ನೀವು ಎಲ್ಲೆಲ್ಲೆಲ್ಲ ಮಾಡ್ಬೋದು ಅಂದರೆ ಬ್ಯಾಂಕಿಂಗ್ ಹೋಗ್ಬೋದು ಸೋಲ್ ಪ್ರಪ್ರೈಟರ್ಶಿಪ್ಸು ನಾನ್ ಗೌರ್ಮೆಂಟ್ ಆರ್ಗನೈಸೇಷನು ಪ್ರೈವೇಟ್ ಎಂಟರ್ಪ್ರೈಸು ಇವೆಂಟ್ ಮ್ಯಾನೇಜ್ಮೆಂಟು ಇಲ್ಲೆಲ್ಲ ಹೋಗಿ ಕೆಲಸ ಮಾಡ್ಬೋದು ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿಗೆ ಹೋಗ್ಬೋದು ಆದರೆ ಏನು ಅಂದರೆ ಅದು ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿರಬೇಕು ಅಂದರೆ ಅಲ್ಲಿ ಈ ಥರ ಕಂಪ್ನಿ ನಡೆಸ್ತಿದ್ದೀವಿ ಅಂತ ಹೇಳಿ ಲೀಗಲಾಗಿ ಒಂದು ಫಾರ್ಮ್ ಬರುತ್ತೆ ಗೊತ್ತಾ ಲೀಗಲ್ ಫಾರ್ಮ್ ಎಲ್ಲಿ ಇದ್ದೋ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ನೀವು ಇಂಟರ್ನ್ಶಿಪನ್ನೆಲ್ಲ ಮಾಡ್ಬೋದು ಸೊ ಇಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ತುಂಬ ಜನ ಹೋಗ್ತಿರಲ್ಲ ಕೆಲಸ ಕೇಳೋಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋದಾಗ ನೀವು ಫಸ್ಟೇ ಕೇಳ್ಬಿಟ್ಟು ಜಾಯ್ನ್ ಆಗೋದು ಒಳ್ಳೆಯದು ಬಿಕಾಸ್ ಕಂಪ್ನಿ ಕಡೆಯಿಂದ ಅವರಿಗೆ ಸರ್ಟಿಫಿಕೇಟ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡಬೇಕು ಸೊ ಅಂಥ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡೋ ಒಂದು ಕಂಪ್ನಿಗೆ ಮಾತ್ರ ನೀವು ಹೋಗಿ ಜಾಯ್ನ್ ಆಗಿ ಅಲ್ಲಿ ಜಾಯ್ನ್ ಆದರೆ ಏನು ಅಂದರೆ ನಿಮಗೆ ಸರ್ಟಿಫಿಕೇಟ್ ಎಲ್ಲ ಬರುತ್ತೆ ಅದಾದಮೇಲೆ ನೀವು ಬೇಕಾದ್ರೆ ರಿಪೋರ್ಟ್ ಅನ್ನೋದನ್ನ ಆರಾಮಸೆ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿ ರಿಪೋರ್ಟ್ನಲ್ಲಿ ಹಂಡ್ರೆಡ್ ಪೇಜ್ ಅಥವಾ ನೈಂಟಿ ಪೇಜಸ್ ಅಂದರೆ ಏನೇನೆಲ್ಲ ಬರೀಬೇಕು ಅಂದರೆ ಫಸ್ಟು ನಿಮ್ಗೆ ಏನೇನೆಲ್ಲ ಡೀಟೇಲ್ಸ್ ಸಿಕ್ಕಿರುತ್ತೋ ಆ ಡೀಟೇಲ್ಸ್ನೆಲ್ಲ ಅಟ್ಯಾಚ್ ಮಾಡ್ತೀರಾ ಆಮೇಲೆ ಇಂಟ್ರೊಡಕ್ಷನ್ನು ಆಮೇಲೆ ಚಾಪ್ಟರ್ ವೈಸ್ ಬರಿತಾ ಹೋಗ್ತೀರಾ ಏನೇನೆಲ್ಲ ಕಲ್ತ್ರಿ ಅಂತ ಎಲ್ಲ ಬರೆದ ಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ಸಿಂದ ಮುಕ್ ಎಂಡ್ ಮಾಡ್ತೀರಾ ಸೊ ಇದಕ್ಕೆ ಸ್ಪೈರಲ್ ಬೈಂಡಿಂಗ್ ಮಾಡಿಸ್ಬೇಕಾಗುತ್ತೆ ಸ್ಪೈರಲ್ ಬೈಂಡಿಂಗ್ ಆದಮೇಲೆ ಅದ್ರದ್ದು ತುಂಬಾ ಫಾರ್ಮ್ಸ್ಗಳಿದೆ ಇವಾಗ ಎಕ್ಸಾಂಪಲ್ ಏನು ಅಂದರೆ ಇಷ್ಟು ಈ ವರ್ಡು ಲೈಕ್ ಯಾವ ಥರ ವರ್ಡ್ ಟೈಪ್ ಮಾಡಬೇಕು ಅಂದರೆ ಯಾವ ಥರ ಫಾಂಟ್ ಇರಬೇಕು ಅಂದರೆ ನ್ಯೂ ರಾಮನ್ ಫಾಂಟ್ ಇರಬೇಕು ಆ್ಯಂಡ್ ಒಂದೊಂದು ಅಕ್ಷರದ ಮಧ್ಯೆ ಮಧ್ಯಾಹ್ನ ಇಷ್ಟಿಷ್ಟು ಗ್ಯಾಪ್ ಅಂತಲೇ ಇರಬೇಕು ಅಂತ ಹೇಳಿ ಡೀಟೇಲಾಗಿ ಹೇಳಿದ್ದಾರೆ ಸೊ ಆ ಒಂದು ಬೇಸಿಸ್ ಮೇಲೆ ನೀವು ರಿಪೋರ್ಟ್ ಅನ್ನೋದನ್ನ ತಯಾರು ಮಾಡಬೇಕಾಗುತ್ತೆ ಸೊ ಇದು ಏರಿಯಾ ಆಫ್ ಸ್ಟಡಿ ಇಲ್ಲೆಲ್ಲ ಹೋಗಿ ನೀವು ಹೋಗ್ಬೇಕಾದ್ರೆ ವರ್ಕ್ ಅನ್ನೋದನ್ನ ಮಾಡ್ಬೋದು ಆ್ಯಂಡ್ ಇವರ ಹತ್ರ ನೀವು ಸರ್ಟಿಫಿಕೇಟ್ ಅನ್ನೋದು ಈಸ್ಕೋಬೋದು ಸೊ ನೆಕ್ಸ್ಟ್ ಯಾವ ಥರ ಮಾರ್ಕ್ಸ್ ಅಲೋಕೇಟ್ ಮಾಡ್ತಾರೆ ಅಂದರೆ ಸೊ ಇಲ್ಲಿ ಮಾರ್ಕ್ಸ್ ಬಂದು ಅಂದರೆ ಇವ್ಯಾಲ್ಯೂಯೇಷನ್ ಯಾವ ಥರ ಮಾಡ್ತಾರೆ ಅಂದರೆ ರಿಪೋರ್ಟ್ ಅಥವಾ ನೀವು ಪ್ರಾಜೆಕ್ಟ್ ಏನು ಸಬ್ಮಿಟ್ ಮಾಡಿರ್ತೀರೋ ಅದಕ್ಕೆ ಸಿಕ್ಸ್ಟಿ ಮಾರ್ಕ್ಸ್ನ ಅಲೋಕೇಟ್ ಮಾಡ್ತಾರೆ ಆಮೇಲೆ ನಿಮ್ಮ ಪ್ರೆಸೆಂಟೇಷನ್ ಸೊ ಯಾವ ಥರ ಪ್ರೆಸೆಂಟೇಷನ್ ಮಾಡಿರ್ತೀರೋ ಆ ಬೇಸಿಸ್ ಮೇಲೆ ನಿಮಗೆ ಥರ್ಟಿ ಮಾರ್ಕ್ಸನ್ನು ಅಲೋಕೇಟ್ ಮಾಡ್ತಾರೆ ಕಾನ್ಫಿಡೆನ್ಷಿಯಲ್ ರಿಲೇಟ್ ರೇಟಿಂಗ್ ಬೈ ದ ಕಂಪ್ನಿ ಸೊ ಇವಾಗ ಕಂಪ್ನಿಗೆ ಹೋಗಿ ವರ್ಕ್ ಮಾಡಿರ್ತಿರಲ್ಲ ಸೊ ಆ ಒಂದು ಕಂಪ್ನಿಯವರು ನಿಮ್ಮ ಒಂದು ಅಲ್ಲಿ ಏನು ಕೆಲಸ ಮಾಡಿರ್ತೀರಲ್ಲ ಸೊ ಅಲ್ಲಿ ಅದಕ್ಕೆ ಯಾವ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋ ಬೇಸಿಸ್ ಮೇಲೆ ಈ ಟೆನ್ ಮಾರ್ಕ್ಸ್ ಅನ್ನೋ ಅಲೋಕೇಟ್ ಮಾಡ್ತಾರೆ ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಕಂಪ್ನಿ ಅವ್ರು ಬೇಕಾದ್ರೆ ನಿಮ್ಗೆ ಹತ್ತು ಮಾರ್ಕ್ಸ್ ಅವ್ರಿಗೆ ಕೊಡ್ಬೋದು ಅಥವಾ ಇನ್ನೂ ಕಡಿಮೆನೇ ಕೊಡ್ಬೋದು ಸೊ ಮ್ಯಾಕ್ಸಿಮಮ್ ಟೆನ್ ಮಾರ್ಕ್ಸ್ ಅವ್ರದ್ದು ಸೊ ಇಷ್ಟು ಟೋಟಲ್ ಮಾಡಿದಾಗ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಸೊ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಇಂಟರ್ನ್ಶಿಪ್ ಅನ್ನೋದನ್ನ ಮಾಡಬೇಕಾಗುತ್ತೆ ದ ಹೆಚ್ ಓಡಿ ಆಫ್ ದ ಕಾಲೇಜ್ ಶಲ್ ಕಂಡಕ್ಟ್ ದ ಪ್ರೆಸೆಂಟೇಷನ್ ಫಾರ್ ಥರ್ಟಿ ಮಾರ್ಕ್ಸ್ ಸೊ ಈ ಒಂದು ಪ್ರೆಸೆಂಟೇಷನ್ ಅನ್ನೋದು ಹೆಚ್ ಓಡಿ ಯಾರು ನಿಮ್ಮ ಕಾಲೇಜಲ್ಲಿ ಹೆಚ್ ಓಡಿ ಇರ್ತಾರೋ ಸೊ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೋ ಅವ್ರು ಕಂಡಕ್ಟ್ ಮಾಡ್ತಾರೆ ಈ ಒಂದು ಪ್ರೆಸೆಂಟೇಷನ್ ಪ್ರೋಸೆಸ್ ಅನ್ನೋದನ್ನ ಅಲ್ಲಿ ನಿಮಗೆ ಪ್ರೆಸೆಂಟೇಷನ್ ಕೇಳಿ ವೈವಸ್ ಎಲ್ಲ ಕೇಳಿ ಅದರ ಬೇಸಿಸ್ ಮೇಲೆ ಮಾರ್ಕ್ಸ್ ಅನ್ನೋದನ್ನ ಅಲೋಕೇಟ್ ಮಾಡ್ತೀರಾ ಸೊ ಟೋಟಲ್ ಆಗಿ ಮಾರ್ಕ್ಸ್ ಬಂದರೂ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಇಂಟರ್ನ್ಶಿಪ್ ಅನ್ನೋದನ್ನ ಮಾಡ್ತಾ ಹೋಗ್ತೀರಾ ಸೊ ಇಲ್ಲಿಗೆ ಒಂದು ಸಿಲೆಬಸ್ ಆ್ಯಂಡ್ ಇಂಟರ್ನ್ಶಿಪ್ ಬಗ್ಗೆ ನಾನು ಹೇಳಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್